ಸಾವಿರ ಮಟ್ಟದ ಒಂದು ಆಸ್ತಿ ಉಳಿಸಬೇಕನ್ನುವಂತ ಹೋರಾಟದಲ್ಲಿ ಸುದ್ದಿಗೋಷ್ಠಿಯನ್ನು ನಾನು ಕರೆದಿದ್ದೆ ಈಗ ಒಂದು 20 25 ದಿವಸಗಳ ಹಿಂದೆ ನಾವು ಯಾವುದೇ ಸಭೆಗಳನ್ನು ಮಾಡೋದನ್ನ ಮತ್ತೆ ಗುಪ್ತ ಸಭೆಗಳನ್ನು ಮಾಡೋದನ್ನ ಬಹಿರಂಗ ಸಭೆಗಳನ್ನು ನಿಲ್ಲಿಸಿದ್ವಿ ಅದಕ್ಕೆ ಕಾರಣ ಅಂತಂದ್ರೆ ಒಂದಿಷ್ಟು ಜನ ಹಿರಿಯರು ನಮ್ಮನ್ನು ಸಂಪರ್ಕಿಸಿ ಬಹಿರಂಗ ಸಭೆಗಳನ್ನು ಮಾಡೋದನ್ನ ನಿಲ್ಲಿಸಬೇಕು ನಾವು ಎಲ್ಲಾ ಹಿರಿಯರೊಂದಿಗೆ ಮಾತುಕತೆಗಳನ್ನು ಮಾಡುತ್ತೇವೆ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಹಾಡುತ್ತೇವೆ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ರು ಆ ಒಂದು ಸಭೆಯಲ್ಲಿ ಕೆಎಲ್ಇ ನಿರ್ದೇಶಕರು ಮತ್ತು 3000 ಮಂದಿ ಸಮಿತಿಯ ಸದಸ್ಯರಾಗಿರುವಂತ ಶಂಕರನ ಮುನವಳ್ಳಿ ಅವರು ಇದ್ದರು ಆದರೆ ಅವರು ಸುದೀರ್ಘ ಸಮಯವನ್ನು ತೆಗೆದುಕೊಂಡು ಯಾವುದೇ ಕಾರ್ಯಪ್ರವೃತ್ತರ ಆಗದೇ ಇದ್ದಂತ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ಮತ್ತೆ ಸುದ್ದಿಗೋಷ್ಠಿಯನ್ನು ಕರೆಯಬೇಕಾಯಿತು ಬಹಳ ಸಂತೋಷಪಡುವಂತ ಸಂಗತಿ ಅಂತಂದ್ರೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿರುವಂತ ಶಿವಶಂಕರಪ್ಪನವರು ಮಠಮಂದಿರಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಆಸ್ತಿ ವಿವಾದಗಳನ್ನು ಕುರಿತು ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಆಸ್ತಿಗಳನ್ನು ಉಳಿಸಬೇಕು ಅಂತ ಹೇಳಿ ನಮಗೊಂದು ಖುಷಿ ಅಂತಂದ್ರೆ ನಮ್ಮ ಈ ಹೋರಾಟ ಮಹಾಸಭೆಯ ಗಮನಕ್ಕೂ ಬಂತು ಮಹಾಸಭೆ ಅದಕ್ಕಾಗಿ ಒಂದು ಸಮಿತಿ ರಚನೆ ಮಾಡುವಷ್ಟರ ಮಟ್ಟಿಗೆ ನಮ್ಮ ಹೋರಾಟ ಫಲ ಕೊಟ್ಟಿದೆ ಇದು ಮೊದಲನೇ ನಮ್ಮ ವಿಜಯ ಅಂತ ನಾವು ಅನ್ಕೊಳ್ತೇವೆ ಏನು ಮಹಾಸಭೆಯವರು ನೇಮಕ ಮಾಡಿದ್ದಾರೆ ಶಂಕರ ಬಿದರಿಯವರ ಒಂದು ಮುಖಂಡತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಆ ಸಮಿತಿಯವರು 3000 ಮಟ್ಟದ ಆಸ್ತಿ ವಿಚಾರವನ್ನು ಕೈಗೆತ್ತಿಕೊಳ್ಳಬೇಕು ಬೇಕಾದರೆ ಒಂದು ದಕ್ಷಿಣ ಭಾಗದ ಒಂದು ಪ್ರಸಿದ್ಧ ಸ್ಥಳವನ್ನು ಮತ್ತು ಈ ಉತ್ತರ ಭಾಗದ ಪ್ರಸಿದ್ಧ ಸ್ಥಳವಾಗಿರುವಂತ 3000 ಮಟ್ಟದ ಆಸ್ತಿ ವಿಚಾರವನ್ನು ಆ ಸಮಿತಿ ಕೈಗೆತ್ತಿಕೊಂಡು ಸಾರಾಸಾರ ವಿಚಾರ ಮಾಡಿ ಯೋಗ್ಯ ನಿರ್ಣಯವನ್ನು ಕೊಡಬೇಕು ಅನ್ನುವಂತದ್ದು ನನ್ನ ಅಭಿಲಾಷೆಯಾಗಿದೆ ನಾವೇನು ಈಗ ಒಂದು 20 25 ದಿವಸದಿಂದ ಹೋರಾಟವನ್ನು ಕೈಬಿಟ್ಟಿದ್ವಿ ಹಿರಿಯರಿಗೆ ಬೆಲೆಯನ್ನು ಕೊಟ್ಟು ಕೈಬಿಟ್ಟಿದ್ವಿ ಅದನ್ನ ಈಗ ಮತ್ತೆ ಹೇಗೆ ಮುಂದುವರಿಸಬೇಕು ಹಳೆ ರೀತಿಯಲ್ಲಿ ಮುಂದುವರಿಸಬೇಕು ಹೊಸ ರೀತಿಯಲ್ಲಿ ಮುಂದುವರಿಸಬೇಕು ಅನ್ನುವಂತದ್ದನ್ನು ಶೀಘ್ರದೊಳಗೆ ಧಾರವಾಡ ಅಥವಾ ಹುಬ್ಬಳ್ಳಿ ಹಾವೇರಿ ಮತ್ತು ಗದಗಗಳಲ್ಲಿ ಒಂದು ಸಾರ್ವಜನಿಕರ ಸಭೆಯನ್ನು ಕರೆದು ಅವರ ಅಭಿಪ್ರಾಯಗಳನ್ನು ಸ್ವೀಕರಿಸಿ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡುತ್ತೇವೆ